ಹೇಗಿದೆ ಸರ್ ಮೂವಿ? ಸೂಪರ್ ಇದೆ ಸರ್. ಮೂವಿ ಹೇಳ್ತಾ ಇದ್ದೆ ಸೂಪರ್ ಇದೆ. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಲೈನ್ ಅಪ್ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಸೂಪರ್ ಮೂವಿ ಸರ್. ಹೇಗಿತ್ತು ಸರ್ ಮೂವಿ? ಹೇಗಿತ್ತು ಮೂವಿ? ಚೆನ್ನಾಗಿದೆ ಸರ್, ಒಂದ್ಸಲ ನೋಡ್ಬೋದು. ಫಿಲಮ್ ಏನ್ ಮೋಸ ಇಲ್ಲ. ಎಲ್ಲಿ ಯಾವ ಪಾರ್ಟ್ ಇಷ್ಟ ಆಯ್ತು ನಿಮ್ಗೆ? ಮೂವಿ ಫೈಟ್ ಇಷ್ಟ ಆಯ್ತು. ಲಾಸ್ಟ್ ಅಲ್ಲಿ ಸೆಕೆಂಡ್ ಹಾಫ್ ಸೀನ್ ಸೂಪರ್ ಆಗೈತೆ. ಚೆನ್ನಾಗಿ ಕರೆದಿದ್ದಾರೆ. ಹೇಗಿತ್ತಣ್ಣ ಮೂವಿ? ತುಂಬಾ ಚೆನ್ನಾಗಿದೆ ಸರ್. ಎಲ್ಲಾರು ಬಂದು ವಿಶೇಷ ಎಲ್ಲ ಸಪ್ಲೈಯರ್ಗಳು ಮತ್ತೆ ಬಾರಿಂದ ಕೆಲಸ ಮಾಡೋರು ಬಂದು ಫಸ್ಟ್ ಮೂವಿ ನೋಡಿ, ಸೂಪರ್ ಆಗಿದೆ. ಎಲ್ಲಾರನ್ನೂ ಕರ್ಕೊ ಬನ್ನಿ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಅಣ್ಣ ಯಾವ ಪಾರ್ಟ್ ಇಷ್ಟ ಆಯ್ತು? ತಮಾಸೆ ಫೈಟಿಂಗ್ ಎಲ್ಲ ಸೂಪರ್ ಆಗಿದೆ. ಲವ್ ಸೀನ್ ಲವ್ ಸೀನ್ ಸೂಪರ್ ಆಗಿದೆ. ಎಲ್ಲ ಸೂಪರ್ ಆಗಿದೆ. ನಾಳೆನೇ ಬಂದು ಎಲ್ಲ ಮೂವಿ ನೋಡಿ, ಸೂಪರ್ ಆಗೈತೆ. ಸಾಂಗ್ ಸೂಪರ್, ಸಾಂಗ್ ಸೂಪರ್ ನೋಡಿ. ಪಟಾಕಿ ಹೊಡಿತೀನಿ ಇವಾಗ ಬನ್ನಿ. ಎಣ್ಣೆ ಸಾಂಗ್, ಎಣ್ಣೆ ಸಾಂಗ್ ಅದು ನನಗೆ ಲವ್ ಸಾಂಗ್ ಅಷ್ಟು ಜಾಸ್ತಿ ಬರಲ್ಲ. ನಾವು ಗ್ಲಾಸು ಗ್ಲಾಸು ತಾಗ ಟೈಮಲ್ಲಿ ದೇಶ ಚಿಂತನೆ ಮಾಡೋಣ, ಸೂಪರ್ ಆಗಿದೆ. ಹೇಗಿತ್ತ ಮೂವಿ? ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಮೂವಿ? ಎಲ್ಲ ಸೀನ್. ಸಾಂಗ್ಸ್ ಕೇಳಿಲ್ಲ ಯಾಕೋ? ಫಿಲಮ್ ಚೆನ್ನಾಗಿದೆ. ನಮ್ಮ ಬಾಸ್ ಚಿಕ್ಕಣ್ಣನ ಬರಬೇಕು. ಸರಿ ಸರಿ ಸರ್. ಹೇಗಿತ್ತು ಸರ್ ಮೂವಿ? ಮೂವಿ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ. ಆಕ್ಷನ್ ಸೀನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಮೂವಿ ಹೊಸ ಮೂವಿ, ಹೊಸ ಡೈರೆಕ್ಟ್ ಅಂದ್ರೂ ಟೀಮ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಏನು ಇಷ್ಟ ಆಯ್ತು ಮೂವಿಯಲ್ಲಿ ಸರ್? ಏನ್ ಸಸ್ಪೆನ್ಸ್ ಏನಾರು ಇಷ್ಟ ಆಯ್ತು ಮೂವಿಯಲ್ಲಿ? ಸಾಂಗ್ಸ್ ಬಗ್ಗೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಬಂದಿದೆ ಅದರಲ್ಲೂ ದಿಕ್ಕಿಯನ್ನ ಹೆಸರಿರ್ತಕ್ಕಂಥ ಒಂದು ಸಿನಿಮಾ. ಸೊ ನಾವು ಮೊದಲನೇ ಥಿಯೇಟರ್ ಕೂತಾಗಿಂದ ಎದ್ದು ಬರತಕ್ಕಂಥ ದಿಕ್ಕಿ ಹೊಡಿತಾ ಇರುತ್ತೆ. ಬಹುಶಃ ಮನೆ ಹೋದ ಮೇಲೆ ಕೂಡ ದಿಕ್ಕಿ ಹೊಡಿತಕ್ಕಂಥ ಒಂದು ಕತೆ ಇದು. ತರಂಗ ವಿಶ್ವ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ತರಂಗ ವಿಶ್ವ ವಿಶ್ವಾಸ ನೋಡಿದ್ದೆ ಬೇರೆ ರೀತಿ. ಸೊ ಇವತ್ತು ಅವರು ಎರಡು ಕ್ಯಾರೆಕ್ಟರ್, ಡ್ಯುಯಲ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಅದ್ಭುತವಾದಂಥ ಒಂದು ಅಭಿನಯ. ಹಾಗೆ ವಿಲೋಕ್ ಅವರು ಅಷ್ಟೇ ಅದ್ಭುತವಾದಂಥ ಒಂದು ಮುಂದೆ ಭವಿಷ್ಯ ಇರತಕ್ಕಂಥ ಹೀರೋ. ಇವೆರಡು ಬಗ್ಗೆ ಮಾತಾಡೋದೇ ಬೇಡ. ಅದ್ಭುತ ಒಂದು ನ್ಯಾಚುರಲ್ ಅಭಿನಯನ ಮಾಡ್ತಕ್ಕಂಥ ಅದ್ಭುತವಾದ ಸ್ಟೋರಿ ನೋಡಲೇಬೇಕಾದ ಸಿನಿಮಾ. ಅದ್ಭುತವಾಗಿ ಮೂಡ್ಬೋದು ಸರ್. ಸಾಂಗ್ಸ್ ಸಾಂಗ್ ಬಗ್ಗೆ ಮಾತಾಡೋದೇ ಬೇಡ. ವೀರ್ ಸಮರ್ಥ ಅವರ ಸಂಗೀತ ಮೂರೇ ಹಾಡಿದ್ರು ಕೂಡ ಆ ಮೂರು ಹಾಡನ್ನು ಕೂಡ ಪದೇ ಪದೇ ಕೇಳ್ತಕ್ಕಂಥ ಒಂದು ಸಾಂಗ್ ಆ ಥರ ಅಷ್ಟು ಚೆನ್ನಾಗಿದೆ. ಜಯಂತ್ ಕಾಯ್ಕಿಣಿ ಅವ್ರು ಬರೆದಿರತಕ್ಕಂಥ ಸಾಂಗ್. ಮತ್ತು ಇನ್ನೊಂದು ಏನಂದರೆ ಎಣ್ಣೆ ಸಾಂಗ್ಗಳನ್ನು ಸುಮಾರು ನೋಡಿದ್ದೀವಿ. ಯೋಗರಾಜ್ ಭಟ್ ಅವರು ಇದನ್ನು ವಿಶೇಷವಾಗಿ ಬರೆದಿದ್ದಾರೆ. ಅಷ್ಟೇ ಚೆನ್ನಾಗಿ ರಾಗ ಸಂಯೋಜನೆ. ಮತ್ತು ವಿಜಯಪ್ರಕಾಶ್ ಹೇಳೋದೇ ಬೇಡ, ಎಣ್ಣೆ ಸಾಂಗು ಬಹುಶಃ ಇಷ್ಟು ದಿನ ಏನು ಹಿಟ್ಟಾಗಿದೆ ಅದಕ್ಕಿಂತ ಜಾಸ್ತಿ ಹಿಟ್ ಆಗ್ಬೋದು. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಸರ್. ಓಕೆ. ಹೊಸ ಹುಟ್ಟಿದೆ, ಸೂಪರ್ ಆಗಿದೆ. ಇವಾಗಲ್ಲ ಅಂತ ಇನ್ನೊಂದಲ್ಲ. ಫೈಟಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಸೂಪರ್ ಮಾಡಿದ್ದಾರೆ. ಸೂಪರ್ ಸೂಪರ್ ಸೂಪರ್. ಲವ್ ಸೀಕ್ವೆನ್ಸ್ ಲವ್ ಅಂತ ಕೇಳೋಕ್ಕಲ್ಲ ಸರ್, ಟಚ್ ಆಗ್ತೈತೆ ಸರ್. ಅಲ್ಲ, ಒಬ್ಬ ಬಡವ ಹುಡುಗ ಬಂದು ಸಪ್ಲೈರ್ ಕೆಲಸ ಮಾಡ್ಕೊಂಡು ಒಂದು ಪ್ರೀತಿ ಮಾಡ್ತಾರಲ್ಲ, ಆ ಪ್ರೀತಿಲಿ ಇದೆಯಲ್ಲ, ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಸೂಪರ್ ಸರ್. ಏನ್ ಇಷ್ಟ ಆಯ್ತು ಮೂವಿ? ಹಿಂದಿ ವಾಲಾ ಹಿಂದಿ ವಾಲಾ ಕ್ಯಾ ಅಚ್ಛಾ ಲಗಾ ಮೂವಿ ಮೇ? ಪ್ಯಾರ್ ವಗೇರ ಸೀಕ್ವೆನ್ಸ್ ಕೈಸಾ ಠೀಕ್ ಠೀಕ್ ಠೀಕ್. ಮೂವಿ ಗಿರ್ಜಿ ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಅದರ ಒಂದು ಒಳ್ಳೆ ಮೆಸೇಜ್ ಇದೆ. ಕಾಮಿಡಿ ಮತ್ತೆ ಎಂಟರ್ಟೈನ್ಮೆಂಟ್ ಆಮೇಲೆ ಅದು ಇಷ್ಟ ಇದೆಯಲ್ಲ, ಅದು ತುಂಬ ಸೂಪರ್ ಆಗಿದೆ. ಲವ್ ಸಾಂಗ್ಸ್ ಬಂದ ಮೂವಿ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಮೂವಿನ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹೀರೋ ಆಗಿ ಮಾಡ್ತಾ ಇರೋದು, ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಈ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ. ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಅನಿಸ್ತಾ? ಎಲ್ಲೂ ಬೋರ್ ಅನಿಸಲ್ಲ, ಎಲ್ಲ ಚೆನ್ನಾಗಿದೆ. ಏನೇ ಎಲಿಮೆಂಟ್ ಇದ್ರಲ್ಲಿ ನೋಡಿ, ಫಸ್ಟ್ ಹಾಫಲ್ಲಿ ಕಾಮಿಡಿ ಇದೆ, ಸೆಕೆಂಡ್ ಹಾಫಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟಿಂದಲೇ ನಾವು ಕೂರ್ತಿ ಏನಾಗುತ್ತೆ ಏನಾಗುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಾರಲ್ಲ, ಅದೇ ಟ್ವಿಸ್ಟಿಂದಲೇ ಸೆಕೆಂಡ್ ಹಾಫಲ್ಲಿ ಕೂರೋದು. ಫಸ್ಟ್ ತರಂಗ ವಿಶ್ವ ಅವರ ಬಗ್ಗೆ ತರಂಗ ವಿಶ್ವ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಅವ್ರನ್ನ ಕಾಮಿಡಿಯಲ್ಲೇ ನೋಡಿದ್ದೀವಿ. ಕಾಮಿಡಿ ಜೊತೆಗೆ ಒಂದು ಇದು ಮೇನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿದೆ.
ಎಲ್ಲರೂ ಬಂದು ಸಪೋರ್ಟ್ ಅವರು ಫಸ್ಟ್ ಪ್ರೊಡಕ್ಷನ್ ಯಾವುದು ಫಸ್ಟ್ ಪ್ರೊಡಕ್ಷನ್ ಎಲ್ಲದನ್ನು ವಿಶ್ ದಮ್ ಗುಡ್ ಲಕ್ ಎಸ್ಪೆಷಲಿ ದಿವ್ಯಾ ಅವ್ರಿಗೆ ಶಿ ಇಸ್ ರಿಯಲಿ ಡನ್ ವೆರಿ ವೆಲ್ ಆ್ಯಂಡ್ ವಿ ವಿಶ್ ಆರ್ ಆಲ್ ಆಡಿಯನ್ಸ್ಗೆ ಏನು ಹೇಳಕ್ಕೆ ಹೇಳ್ತೀರಾ ಆಡಿಯನ್ಸು ಎಲ್ಲರೂ ಬನ್ನಿ ಮೂವಿ ನೋಡಿ ಸಾಂಗ್ಸ್ ಚೆನ್ನಾಗಿದೆ ಆಮೇಲೆ ಸ್ಟೋರಿ ಲೈನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಫುಲ್ ನಿಮಗೆ ಗ್ರಿಪ್ಪಿಂಗ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು